ಹನೇಕಲ್ ವಿಧಾನಸಭಾ ಕ್ಷೇತ್ರದ ನಾರಾಯಣಘಟ್ಟ ವೃತ್ತದಲ್ಲಿ ಜಿಟಿವಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ಧಾರಾವಾಹಿ ಮಹಾನಾಯಕ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ ನಾರಾಯಣಘಟ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು. ಇದೇ ಸಂದರ್ಭದಲ್ಲಿ ಮಹಾನಾಯಕ ಧಾರಾವಾಹಿಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಹಾಗೂ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸಿದರು. ನಮ್ಮ ನಾರಾಯಣಘಟ್ಟ ಗ್ರಾಮದ ಎಲ್ಲ ಯುವಕರು ಮತ್ತು ಆಟೋ ಚಾಲಕರ ಸಂಘದ ಎಲ್ಲ ಸದಸ್ಯರುಗಳು ಒಗ್ಗೂಡಿ ಮಹಾನಾಯಕ ಏನು ಈ ಧಾರಾವಾಹಿಯನ್ನು ಬರ್ತದೆ, ಇದನ್ನು ಪ್ರತಿಯೊಬ್ಬರು ನೋಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಇಟ್ಟು ಈ ವೃತ್ತದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ರಾಘವೇಂದ್ರ ಹುಣಸೂರು ಅವರು ಏನು ಜೀವವಾಹಿನಿ ಮುಖಾಂತರ ಈ ಮಹಾನಾಯಕವನ್ನು ಪ್ರಸ್ತುತಪಡಿಸಿದ್ದಾರೆ. ಇದನ್ನು ಎಲ್ಲರೂ ಸಹ ಅತಿ ಹೆಚ್ಚು ಹೆಚ್ಚು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನು ತಿಳ್ಕೊಳ್ಳಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಪುಸ್ತಕದಲ್ಲೇ ಓದೋದಾಗ್ಬೋದು ಅಥವಾ ಕೆಲವು ಭಾಷಣಗಳಲ್ಲಿ ನೋಡೋದಾದ್ರೂ ವ್ಯತ್ಯಾಸ ಇದ್ರು ಸಹ, ಆದರೆ ಆ ಒಂದು ಚಿತ್ರದಲ್ಲಿ ನಮಗೆ ಕಣ್ಣು ಕಟ್ಟುವಂಥ ಬಹಳ ಒಂದು ವಿಸ್ತಾರವಾದ ಒಂದು ವರದಿಯನ್ನು ಮಹಾನಾಯಕ ಪ್ರಕಟಿಸ್ತದೆ. ಹಾಗಾಗಿ ಪ್ರತಿಯೊಬ್ಬರು ಇಂಥ ಮಹಾನಾಯಕನನ್ನು ಅವರ ಆದರ್ಶಗಳನ್ನು ಮತ್ತು ಅವರ ಏನು ಹೋರಾಟಗಳಿತ್ತು ಅದನ್ನು ಮೈಗೂಡಿಸ್ಕೊಳ್ತಕ್ಕಂಥ ಒಂದು ಚಿತ್ರಣವನ್ನು ಪ್ರತಿಯೊಬ್ಬರು ನೋಡಿ ವೀಕ್ಷಣೆ ಮಾಡಿ ಮತ್ತೆ ಆ ಹುಣಸೂರು ಅವರಿಗೆ ನಮ್ಮೆಲ್ಲರ ಬೆಂಬಲವಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವಾದರೂ ವ್ಯಕ್ತಪಡಿಸ್ತದೆ. ಈ ದಿನ ನಾರಾಯಣಘಟ್ಟ ವೃತ್ತದಲ್ಲಿ ಮಹಾನಾಯಕ ಧಾರಾವಾಹಿಯ ಒಂದು ಶೀರ್ಷಿಕೆಯ ಬ್ಯಾನರ್ ಅನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಾರಾಯಣಘಟ್ಟದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಮತ್ತು ಯುವಕರು ಮತ್ತು ಈ ಸರ್ಕಲ್ಲಿನ ಈ ವೃತ್ತದ ಆಟೋ ಚಾಲಕರು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪರಿವರ್ತನವಾದದ ಕಾರ್ಯಕರ್ತರು ಮತ್ತು ಈ ಸುತ್ತಮುತ್ತ ಹಳ್ಳಿಗಳ ಎಲ್ಲ ಪ್ರಗತಿಪರ ಹೋರಾಟಗಾರರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಮಹಾನಾಯಕ ಅಂತಕ್ಕಂಥ ಒಂದು ಧಾರಾವಾಹಿ ವಿಚಾರವಾಗಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಮಹಾನಾಯಕ ಯಾರು? ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾನಾಯಕ ಆಗಬೇಕಾದ್ರೆ ಅವರು ಈ ದೇಶದಲ್ಲಿ ತಮ್ಮ ಬಾಲ್ಯ ಜೀವನದಿಂದ ಹಿಡಿದು ತನ್ನ ಬದುಕಿನ ಸಾಯೋವರೆಗೂ ಅನೇಕ ಹೋರಾಟಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಆ ಹೋರಾಟಗಳು ಕೆಲವೇ ಜನರಿಗೆ ಮಾತ್ರ, ಕೆಲವೇ ವರ್ಗದ ಜನರಿಗೆ ಮಾತ್ರ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಗೊತ್ತಿತ್ತು. ಆದರೆ ಇವತ್ತು ಈ ಒಂದು ಮಹಾನಾಯಕ ಧಾರಾವಾಹಿ ಏನು ಪ್ರಕಟವಾಗಿ ಏನು ಮಹಾರಾಷ್ಟ್ರದ ಮರಾಠಿ ಭಾಷೆಯಲ್ಲಿ ಏನು ಮೊದಲಿಗೆ ಪ್ರಕಟವಾಗಿದೆ, ಇದು ದೇಶದ ಬೇರೆ ಬೇರೆ ಭಾಷೆಗಳಲ್ಲಿ ಇವತ್ತು ಇದು ಭಾಷಾಂತರ ಆಗ್ತಾ ಇದೆ. ಆ ಭಾಷಾಂತರ ಆಗಿರ್ತಕ್ಕಂಥ ಕನ್ನಡವನ್ನು ಸಹ ಇದನ್ನು ಭಾಷಾಂತರ ಮಾಡಿದ್ದಾರೆ, ಮಾಡಿ ಇವತ್ತು ಏನು ಇದಕ್ಕೆ ನಿರ್ಮಾಪಕಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿರ್ತಕ್ಕಂಥ ಸುಶೀಲ್ ಕುಮಾರ್ ಸಿಂಧಿ ಅವರ ಮಗನಾಗಿರ್ತಕ್ಕಂಥ ಪರಿಣಿತಿ ಸಿಂಧಿ ಅವರು ಮಹಾರಾಷ್ಟ್ರದ ಹಾಲಿ ಶಾಸಕರು. ಆ ಶಾಸಕರು ಬಹಳ ಯೋಚನೆ ಮಾಡಿ ಈ ಒಂದು ಧಾರಾವಾಹಿಯನ್ನು ಇದನ್ನು ಮಾಡಿದ್ದಾರೆ. ಈ ಧಾರಾವಾಹಿಗೆ ಹಣವನ್ನು ಖರ್ಚು ಮಾಡಿ ಈ ಧಾರಾವಾಹಿಯನ್ನು ಬಿತ್ತರಿಸ್ತಾ ಇದ್ದಾರೆ. ಈ ಧಾರಾವಾಹಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನ ಹೋರಾಟಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರಬೇಕಾದ್ರೆ ಇಷ್ಟು ಕಿರುಕುಳ ಕೊಡ್ತು, ಈ ಮನುವಾದಿಗಳು ಮತ್ತು ಈ ಜಾತಿವಾದಿಗಳು ಮತ್ತು ಈ ಕೋಮವಾದಿಗಳು ಯಾವ ರೀತಿ ಅವರಿಗೆ ಕಿರುಕುಳವನ್ನು ಕೊಡ್ತದೆ ಅಂತಕ್ಕಂಥದ್ದನ್ನು ನಾವು ಧಾರಾವಾಹಿ ಮುಖಾಂತರ ನೋಡ್ತಾ ಇದ್ದೇವೆ. ಇವತ್ತು ಈ ಧಾರಾವಾಹಿ ರಾಜ್ಯದ ಮನೆ ಮನೆಯಲ್ಲಿ ಎಲ್ಲ ವರ್ಗದ ಜನರು, ಎಲ್ಲ ಸಮುದಾಯದ ಜನರು, ಎಲ್ಲ ವರ್ಗದ ಜನರು ಇವತ್ತು ಈ ಧಾರಾವಾಹಿಯನ್ನು ನೋಡ್ತಾ ಇದ್ದಾರೆ. ಇವತ್ತು ಈ ಧಾರಾವಾಹಿಯನ್ನು ಬಿತ್ತರಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಅನೇಕ ಕೆಲವು ಮನುವಾದಿಗಳು ಏನು ಒಂದು ಜಿಟಿವಿಯ ಮುಖ್ಯಸ್ಥರಾಗಿರ್ತಕ್ಕಂಥ ರಾಘವೇಂದ್ರ ಹುಣಸೂರು ಅವರಿಗೆ ದೂರವಾಣಿ ಕರೆ ಮಾಡೋದ್ರ ಮುಖಾಂತರ ಬೆದರಿಕೆಗಳನ್ನು ಹಾಕಿದ್ದಾರೆ. ಅವರಿಗೆ ಈ ಧಾರಾವಾಹಿಯನ್ನಾದರೂ ಇದೇ ರೀತಿ ನಿನ್ನ ಮುಂದುವರಿಸಿದ್ರೆ ನಿನ್ನ ವಾಹಿನಿಯನ್ನು ರದ್ದು ಮಾಡ್ತೇವೆ, ನಿನ್ನನ್ನು ಕೊಲೆ ಮಾಡ್ತೇವೆ ಅಂತಕ್ಕಂಥ ಬೆದರಿಕೆಗಳನ್ನು ಹಾಕಿದ್ದಾರೆ. ಆದರೆ ನಮ್ಮ ಹುಣಸೂರು ರಾಘವೇಂದ್ರ ಅವರು ಯಾವುದೇ ರೀತಿಯಂಥ ಬೆದರಿಕೆಗೆ ಬಗ್ಗಬಾರ್ದು. ನಿಮ್ಮ ಹಿಂದೆ ಈ ರಾಜ್ಯದ ಕೋಟ್ಯಾಂತರ ಜನ, ಈ ರಾಜ್ಯದ ಕೋಟ್ಯಾಂತರ ಜನ ನಿಮ್ಮ ಹಿಂದೆ ಇದ್ದಾರೆ. ಇವತ್ತು ನಮ್ಮ ನಿಜವಾದಂಥ ನೈಜ ಸಂಗತಿಯನ್ನು ಈ ಧಾರಾವಾಹಿಯಲ್ಲಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಗ್ಗೆ ಕೆಲವರು ಮಾತಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲವು ಒಂದು ವರ್ಗದವರಿಗೆ ಮಾತ್ರ, ಕೆಲವು ವರ್ಗದವರಿಗೆ ಮಾತ್ರ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಸಂವಿಧಾನದ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಧಾರಾವಾಹಿಯನ್ನು ನೋಡಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಆ ರೀತಿ ಏನಾದರೂ ಮಾಡಿದ್ದು ನಿಮಗೆ ಅನುಮಾನ ಇದ್ದರೆ ನಾನು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಮತ್ತೆ ನೀವು ಒಂದು ಸರಿ ಓದಿ ನಿಮಗೆ ಗೊತ್ತಾಗುತ್ತೆ ನಾನು ಒಂದು ವರ್ಗದ ಪರವಾಗಿ ಬರೆದಿದ್ದೇನೆ, ಈ ದೇಶದ ಎಲ್ಲ ವರ್ಗದವರ ಪರವಾಗಿ ಬರೆದಿದೆ ಅಂತಕ್ಕಂಥ ಗೊತ್ತಾಗ್ತದೆ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಸರ್ಕಲ್ನಲ್ಲಿ ಇವತ್ತು ಮಹಾನಾಯಕರ ಒಂದು ಬ್ಯಾನರನ್ನು ನೆರವೇರಿಸಿದ್ವಿ, ಉದ್ಘಾಟನೆ ಮಾಡಿದ್ವಿ. ಹಾಗೂ ಅವರ ರಾಘವೇಂದ್ರ ಹುಣಸೂರನ್ನು ಅವರು ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು, ಅವರಿಂದ ನಾವೆಲ್ಲ ಇದ್ದೀವಿ,
ಅಂತ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಒಂದೆರಡು ಮಾತನ್ನು ಒಂದು ಸಂತೋಷದ ವಿಚಾರ ಏನಂತಂದ್ರೆ ಇಡೀ ರಾಷ್ಟ್ರಕ್ಕೆ ಒಂದು ಒಳ್ಳೆ ಸಂದೇಶ ಬೇಕಾಗಿತ್ತು ಬಾಬಾ ಸಾಹೇಬರನ್ನು ನಡೆದುಕೊಳ್ಳಬೇಕಾಗಿತ್ತು ಆ ನಿಟ್ಟಿನಲ್ಲಿ ರಾಘವೇಂದ್ರ ಅವರು ಹುಣಸೂರು ನೇತೃತ್ವದಲ್ಲಿ ಜಿ ಕನ್ನಡದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಬರ್ತಾ ಇದೆ ಮತ್ತೆ ಪ್ರಣತಿ ಶಿಂದೆ ಅವರು ಅದರ ನಿರ್ಮಾಪಕಿಯಾಗಿ ಅದರ ಇನ್ಚಾರ್ಜ್ ಅನ್ನು ತಗೊಂಡಿದ್ದಾರೆ ಸಂತೋಷದ ಸುದ್ದಿ ಮತ್ತೆ ಬಾಬಾ ಸಾಹೇಬರು ಯಾರು ಓದಿಲ್ವಾ ಅವರಿಗೆ ಒಂದಷ್ಟು ಜನಕ್ಕೆ ತಲುಪಬೇಕಿತ್ತು ಧಾರಾವಾಹಿ ಮುಖಾಂತರ ತಲುಪ್ತಾ ಇದ್ದಾರೆ ಒಂದು ಸಂತೋಷದ ವಿಚಾರ ಏನಂತಂದ್ರೆ ಮೇಲುವರ್ಗದ ಜಾತಿಯ ಜನರು ಕೂಡ ಇವತ್ತು ಅದನ್ನ ಕೂತು ನೋಡ್ತಾ ಇದ್ದಾರೆ ಸೋ ಆ ಮೂಲಕ ಬಾಬಾ ಸಾಹೇಬರು ಕೇವಲ ಒಂದು ಜಾತಿಗೆ ಸೀಮಿತವಾದಂತವರಲ್ಲ ಎಲ್ಲ ಜಾತಿಗೆ ಸಂಬಂಧಪಟ್ಟಂತವರು ಅನ್ನೋ ಒಂದು ವಿಚಾರ ಎಲ್ಲರಿಗೂ ಮುಟ್ಟಲಿದೆ ಮತ್ತೆ ಈ ವಿಚಾರಗಳು ಬಾಬಾ ಸಾಹೇಬರು ಮತ್ತೆ ಮಹಿಳೆಯರಿಗೆ ಏನೆಲ್ಲ ಮಾಡಿದ್ರು ಅನ್ನೋ ತಲುಪಬೇಕಾಗಿದೆ ಯಾಕೆ ಅಂತಂದ್ರೆ ಇತ್ತೀಚೆಗೆ ಮೊನ್ನೆ ನಡೆದಂತ ಮನೀಷಾ ವಾಲ್ಮೀಕಿಯ ಅತ್ಯಾಚಾರದ ಪ್ರಕರಣವನ್ನು ನಾವು ನೋಡಿದ್ದೀವಿ ಬಹುಶಃ ನನಗೆ ತಿಳಿದಾಗೆ ಬಾಬಾ ಸಾಹೇಬರು ಮತ್ತೆ ಆ ಸಂವಿಧಾನ ಏನಿದೆಯೋ ಅದು ಎಲ್ಲರಿಗೂ ರೀಚ್ ಆಗಿದ್ದಿದ್ರೆ ಇಂಥ ಒಂದು ಘಟನೆಗಳು ನಡೀತಾ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಒಂದು ಕೆಟ್ಟ ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೀವಿ ನಮ್ಮನ್ನು ನಾವು ಬೈಕೋಬೇಕಷ್ಟೇ ಹೇಗೆ ಅಂತಂದರೆ ಏನು ನಾವೇ ವೋಟ್ ಮಾಡಿರೋದ್ರಿಂದ ನಮ್ಮನ್ನೇ ನಾವೇ ಬೈಕೋಬೇಕು ಹಾಗಾಗಿ ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ಮಾಡಿರೋದು ತುಂಬ ಸಂತೋಷದ ವಿಚಾರ ಮತ್ತು ಆಟೋ ಚಾಲಕರು ಮಾಡಿದ್ದು ತುಂಬ ಸಂತೋಷ ಮಹಾನಾಯಕ ಧಾರಾವಾಹಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡೀ ರಾಜ್ಯದಲ್ಲಿ ಬಾಬಾ ಸಾಹೇಬರು ಅವರು ಕಂಡಂಥ ಕನಸು ಪಟ್ಟಂಥ ನೋವು ಅವರು ದೂರದೃಷ್ಟಿ ಅವರ ಚಿಂತನೆಗಳು ಮಹಿಳೆಯರ ಬಗ್ಗೆ ಇದ್ದಂಥ ಅವರಿಗೆ ಗೌರವ ಶಿಕ್ಷಣಕ್ಕೆ ಕೊಟ್ಟಂಥ ಮಹತ್ವ ಇವೆಲ್ಲವನ್ನು ಕ್ರೋಢೀಕರಿಸಿ ಇವತ್ತು ಬಾಬಾ ಸಾಹೇಬರು ಬಾಲ್ಯದಲ್ಲಿ ತಮ್ಮ ಸಮುದಾಯಕ್ಕಾಗಿ ಇಡೀ ದೇಶಕ್ಕಾಗಿ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ಒಂದು ಮಹಾನಾಯಕ ಇವತ್ತು ಅವರು ಮಾಡಿದಂಥ ಹೋರಾಟಗಳಲ್ಲಿ ಇವತ್ತು ಶಾಶ್ವತವಾಗಿ ಈ ಭೂಮಿ ಮೇಲೆ ಇರ್ತ ಸೂರ್ಯಚಂದ್ರ ಇರೋ ತನಕ ಕೂಡ ಅವ್ರ ಹೆಸರು ಶಾಶ್ವತವಾಗಿರ್ತೈತೆ ಅದರನ್ನು ಮುಂದುವರಿಸುವಂಥ ಭಾಗವನ್ನಾಗಿ ಇವತ್ತು ರಾಘವೇಂದ್ರ ಹುಣಸೂರು ಜಿ ಟಿ ವಿ ವಾಹಿನಿಯ ವ್ಯವಸ್ಥಾಪಕರು ಇವತ್ತು ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಟ್ಟಿಗೆ ಪ್ರಣತಿ ಸಿಂಧಿ ಅಂತ ನಮ್ಮ ಅಕ್ಕ ಆಯಮ್ಮ ಇಡೀ ಸಮುದಾಯವನ್ನು ಒಂದು ಮುಖ್ಯ ವಾಹಿನಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಮೊದಲಿಗೆ ಅವರಿಬ್ಬರಿಗೂ ಕೂಡ ನಾನು ನಮ್ಮೆಲ್ಲರ ನಮ್ಮ ಸಮುದಾಯದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ತೀವಿ ಏನು ಶತಮಾನಗಳಿಂದ ಈ ದೇಶದಲ್ಲಿ ಚಲನಚಿತ್ರ ಮತ್ತು ಧಾರಾವಾಹಿಗಳ ಮೂಲಕ ಹಲವಾರು ಪುರಾಣಗಳನ್ನು ಬಿತ್ತರಿಸಿದ್ದು ಶೋಷಿತ ಸಮುದಾಯಗಳು ಮತ್ತು ಶೂದ್ರರು ಒಳಗೊಂಡಂತೆ ಎಲ್ಲರೂ ಕೂಡ ನೋಡಿರುವುದು ಸತ್ಯ ಸಂಗತಿಯಾಗಿದೆ ಆದರೆ ಪ್ರಪ್ರಥಮ ಬಾರಿಗೆ ಜಿ ಕನ್ನಡ ವಾಹಿನಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ನೈಜ ಮತ್ತು ಜೀವನ ಚರಿತ್ರೆಯ ಆಧಾರಿತ ಈ ಒಂದು ವಿಚಾರವನ್ನು ಪ್ರಸ್ತುತಪಡಿಸುತ್ತಿರುವಾಗ ಏಕೆ ಈ ತಿರಸ್ಕಾರದ ಮನೋಭಾವ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಇಡೀ ಪ್ರಪಂಚವೇ ಅವರನ್ನು ಜ್ಞಾನಿ ಎಂದು ಬಂಡಿಸುತ್ತಿರುವಾಗ ಈ ದೇಶದಲ್ಲಿರ್ತಕ್ಕಂಥ ಮನುವಾದಿಗಳು ಕೋಮುವಾದಿಗಳು ಕುಬ್ಜ ಮನಸ್ಥಿತಿ ಉಳ್ಳವರು ಏಕೆ ಈ ತಿರಸ್ಕಾರ ಮನೋದಿಂದ ನೋಡುತ್ತಿರುತ್ತೀರಿ ಅಂತೇಳಿ ನಾವು ಪ್ರಶ್ನೆಯನ್ನು ಮಾಡುತ್ತಿದ್ದೇವೆ ಹಾಗಾಗಿ ಈ ಧಾರಾವಾಹಿಯನ್ನು ನೋಡೋದ್ರ ಮೂಲಕ ಈ ದೇಶದಲ್ಲಿ ಮೌಢ್ಯತೆಯನ್ನು ತೊಡೆದು ಬಾಬಾ ಸಾಹೇಬರವರ ಚಿಂತನೆಗಳನ್ನು ಮೈಗೂಡಿಸ್ಕೊಬೇಕಂತೇಳಿ ಈ ಒಂದು ದೃಶ್ಯ ಮಾಧ್ಯಮದ ಮುಖಾಂತರ ಒಂದು ಸಂದೇಶವನ್ನು ಕೊಡ್ತೀವಿ.